ನಮಸ್ಕಾರ ಶುಭ ಸಂಜೆ ಮತ ಸಂಗ್ರಹಕ್ಕೆ ಸ್ವಾಗತ ನಾನು ಸಿಂಧೂರ ಪ್ರತಿದಿನ 5 ಗಂಟೆಗೆ ನಿಮ್ಮನ್ನ ಪವರ್ ವಾರ್ ನಲ್ಲಿ ಭೇಟಿ ಮಾಡ್ತಾ ಇದ್ದೆ ಇನ್ನು ಮುಂದೆ ಮತ ಸಂಗ್ರಹದಲ್ಲಿ ಪ್ರತಿದಿನ ಸಂಜೆ 5 ಗಂಟೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಸ್ ಚುನಾವಣಾ ಆಯೋಗ ಅಂತ ಇದೆ ಚುನಾವಣೆ ನಡೆಯಬೇಕು ಅಂತಂದ್ರೆ ದಿನಾಂಕವನ್ನ ಘೋಷಣೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಜವಾಬ್ದಾರಿ ಕೂಡ ಚುನಾವಣಾ ಆಯೋಗದ ಮೇಲೆ ಇರುತ್ತೆ ಚುನಾವಣಾ ಆಯೋಗಕ್ಕೆ ಅದರದೇ ಆದಂತ ಗೌರವ ಘನತೆ ಜವಾಬ್ದಾರಿ ಎಲ್ಲವೂ ಕೂಡ ಇದೆ ಚುನಾವಣಾ ಆಯೋಗ ಯಾವಾಗ ನಾಮಪತ್ರವನ್ನ ಸಲ್ಲಿಸುತ್ತಾರೆ ಅಭ್ಯರ್ಥಿಗಳು ಚುನಾವಣಾ ಆಯೋಗಕ್ಕೆ ಒಂದಷ್ಟು ಮಾಹಿತಿಗಳನ್ನು ನೀಡಬೇಕಾಗುತ್ತೆ ಆ ನಾಮಪತ್ರವನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಯಾರಿದ್ದಾರೆ ಎಷ್ಟು ಆಸ್ತಿ ಎಷ್ಟು ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ಘೋಷಣೆ ಮಾಡ್ಕೊಳ್ಳಬೇಕಾಗುತ್ತೆ ಅದರ ಜೊತೆಗೆ ಸರಿಯಾದ ದಾಖಲೆಯನ್ನ ಅದಕ್ಕೆ ಪೂರಕವಾಗಿ ಒದಗಿಸಬೇಕು ಅಷ್ಟೇ ಅಲ್ಲ ಈಗ ಕಂಟೆಸ್ಟ್ ಮಾಡುವಂತ ಅಭ್ಯರ್ಥಿಯ ಮೇಲೆ ಯಾವುದಾದರೂ ಕ್ರಿಮಿನಲ್ ಮೊಕದ್ದಮೆಗಳು ಇದ್ದರೂ ಕೂಡ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಹಾಗಾದ್ರೆ ಎಲ್ಲರೂ ಕರೆಕ್ಟಾಗಿ ಮಾಹಿತಿಯನ್ನ ನೀಡ್ತಾರಾ ಯಾರು ಏನು ಮುಚ್ಚೆ ಇಡಲ್ವಾ ಅಂತ ಒಂದು ಪ್ರಶ್ನೆ ಬರಬಹುದು ಯಾಕೆ ಅಂತಂದ್ರೆ ಕೆಲವೊಬ್ಬರು ತಪ್ಪು ಮಾಹಿತಿಯನ್ನ ನೀಡಿರ್ತಾರೆ ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿ ಕೊಟ್ರ ಆ ಅಭ್ಯರ್ಥಿ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ಯಾರು ಆ ಅಭ್ಯರ್ಥಿ ಏನು ಮಾಡಿದ್ದಾರೆ ಚುನಾವಣಾ ಆಯೋಗಕ್ಕೆ ಏನಾದರೂ ಮೋಸ ಮಾಡಿಬಿಟ್ರ ನೋಡ್ತಾ ಹೋಗೋಣ ಮತ ಸಂಗ್ರಾಮದಲ್ಲಿ ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ರ ಆ ಅಭ್ಯರ್ಥಿ ಯಾರು ಆ ಅಭ್ಯರ್ಥಿ ಅಂತ ಮಹಾನುಭಾವರು ನಾಮಪತ್ರ ಸಲ್ಲಿಕೆ ವೇಳೆ ಸತ್ಯಾಂಶವನ್ನ ಮರೆಮಾಚಿಬಿಟ್ರ ಹಿಂಗು ಮಾಡ್ತಾರ ಚುನಾವಣಾ ಕಣದಲ್ಲಿರುವ ಆ ಅಭ್ಯರ್ಥಿಗೆ ಬಿಗ್ ಶಾಕ್ ಆದಿದ್ಯಾ ದೋಖ ಮಾಡಿ ರಾಜಾರೋಷವಾಗಿ ಚುನಾವಣೆಗೆ ನಿಂತ್ರ ಆಸಾಮಿ ಏನ್ ಸ್ವಾಮಿ ನಿಂತ್ಕೊಂಡು ಬಿಟ್ಟಿದ್ದೀರಾ ನೀವೇನಾದರೂ ದೋಖ ಮಾಡಿ ಚುನಾವಣಾ ಆಯೋಗಕ್ಕೆ ಯಾರ ಬಗ್ಗೆ ಮಾತನಾಡ್ತಾ ಇದೀವಿ ನಾವು ಇಷ್ಟಲ್ಲ ದೊಡ್ಡಬಳ್ಳಾಪುರ ಜೆಡಿಎಸ್ ಅಭ್ಯರ್ಥಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಒಂದು ಮೇಜರ್ ಪ್ರಶ್ನೆ ಈಗ ಮೂಡ್ತಾ ಇದೆ ಚುನಾವಣಾ ಅಫಿಡವಿಟ್ ನಲ್ಲಿ ಕ್ರಿಮಿನಲ್ ಪ್ರಕರಣದ ಮಾಹಿತಿಯೇ ಮಾಯ ಆಗಿಬಿಟ್ಟಿದೆ ಮೆನ್ಷನ್ ಮಾಡಿದ್ರೋ ಇಲ್ವೋ ಉದ್ದೇಶಪೂರ್ವಕವಾಗಿಯೇ ಮಾಹಿತಿಯನ್ನ ನೀಡಲಿಲ್ವಾ ಮುನೇಗೌಡರು ಅನ್ನುವಂತ ಪ್ರಶ್ನೆಯನ್ನ ಈಗ ನಾವು ತಿಳ್ಕೊಳ್ಳಬೇಕು ಏನ್ ಸ್ವಾಮಿ ಮುನೇಗೌಡರೇ ನೀವು ಬೇಕು ಅಂತಾನೆ ಮಾಹಿತಿ ನೀಡಲಿಲ್ವಾ ಇಷ್ಟಕ್ಕೂ ಮುನೇಗೌಡರ ವಿರುದ್ಧ ದಾಖಲಾಗಿರುವಂತ ಪ್ರಕರಣ ಆದ್ರೂ ಏನು ಗೊತ್ತಾ ಏನ್ ಮಾಡಿದ್ದಾರೆ ಮುನೇಗೌಡರು ಜನಸೇವೆ ಮಾಡಲು ಹೊರಟ ಜೆಡಿಎಸ್ ಅಭ್ಯರ್ಥಿ ಮಹಾದೋಖವನ್ನ ಮಾಡಿಬಿಟ್ರ ಆ ಇಂಥದ್ದೆಲ್ಲ ಮಾಡ್ತಾ ಇದ್ದಾರ ಏನ್ ಸ್ವಾಮಿ ಜನಸೇವೆ ಮಾಡ್ತೀರಿ ಜಮೀನು ಮಾರಾಟ ವ್ಯವಹಾರದಲ್ಲಿ ಮೋಸ ಮಾಡಿದ್ರ ಮುನೇಗೌಡರು ಅನ್ನುವಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ದೊಡ್ಡಬಳ್ಳಾಪುರ ಜೆಡಿಎಸ್ ಅಭ್ಯರ್ಥಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ 2015 ರ ಮೇ ನಲ್ಲಿ ಉದಯ್ ಜಿ ಶೆಟ್ಟಿ ಜೊತೆ ಭೂ ವ್ಯವಹಾರವನ್ನ ನಡೆಸಿದ್ರು ಮುನೇಗೌಡರು 2015 ರಲ್ಲಿ ಒಂದೊಂದಾಗಿ ಹಿಸ್ಟರಿ ಹೇಳ್ತಾ ಇದೀವಿ ಪವರ್ ಟಿವಿಯಲ್ಲಿ ದೇವನಹಳ್ಳಿ ತಾಲೂಕಿನಲ್ಲಿ 3 ಎಕರೆ 2 ಗುಂಟೆ ಜಾಗವನ್ನ ಜೆಡಿಎಸ್ ಅಭ್ಯರ್ಥಿ ಮಾರಾಟ ಮಾಡಿದ್ರು 2 ಕೋಟಿ ರೂಪಾಯಿ ಡೀಲ್ ನಲ್ಲಿ 50 ಲಕ್ಷ ಅಡ್ವಾನ್ಸ್ ಅನ್ನು ಪಡ್ಕೊಂಡಿರ್ತಾರೆ ಈ ಮುನೇಗೌಡರು ಆದ್ರೆ ನಂತರ ಜಮೀನು ಪರಭಾರೆ ಮಾಡದೆ ಮುನೇಗೌಡರು ಸತಾಯಿಸ್ತಾರೆ ಯಾರಿಗೆ ಮಾರಾಟ ಮಾಡಿದ್ರು ಅವರನ್ನ ಸತಾಯಿಸ್ತಾರೆ ಇದೆಲ್ಲರೂ ಕೂಡ ಹಿಸ್ಟರಿ ಹೇಳ್ತಾ ಇದೀವಿ ಮುನೇಗೌಡರಿಗೆ ಲಾಯರ್ ನೋಟಿಸ್ ಕಳಿಸ್ತಾರೆ ಉದಯ್ ಜಿ ಶೆಟ್ಟಿ ಯಾರು ಮುನೇಗೌಡರೊಂದಿಗೆ ವ್ಯವಹಾರ ನಡೆಸಿರ್ತಾರಲ್ಲ ಅವರು ಮುನೇಗೌಡರಿಗೆ ಒಂದು ಲಾಯರ್ ನೋಟಿಸ್ ಕೂಡ ಕಳಿಸ್ತಾರೆ ಬಳಿಕ ಡೀಲ್ ಸಾಧ್ಯವಿಲ್ಲ ಅಂತ ಹಣ ವಾಪಸಾತಿಗೆ ಒಪ್ಪಿದ್ದಾರೆ ಮುನೇಗೌಡರು 50 ಲಕ್ಷ ರೂಪಾಯಿ ಚೆಕ್ ಬರೆದು ಕೊಟ್ಟಿದ್ರು ದೊಡ್ಡಬಳ್ಳಾಪುರದ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡ ಮುನೇಗೌಡರಿಂದ ಚೆಕ್ ಪಡೆದ ಉದಯ್ ಶೆಟ್ಟಿಗೆ ಬಿಗ್ ಶಾಕ್ ಆಗಿತ್ತು ಚೆಕ್ಕೇನ ಕೊಟ್ರು ಓ ಆಯ್ತು ನನ್ನ ದುಡ್ಡು ವಾಪಸ್ ಬಂತು ಅಂತ ಅಂದ್ಕೊಳ್ಳಷ್ಟರಲ್ಲೇ ಒಂದು ಶಾಕ್ ಆದಿತ್ತು ಖಾತೆಯಲ್ಲಿ ಹಣ ಇಲ್ಲದೆ ಇದ್ದರೂ ಕೂಡ ಚೆಕ್ ನೀಡಿ ಮುನೇಗೌಡರು ಯಾಮಾರಿಸಿದ್ರು ಯಾಕೆ ಹಿಂಗ್ ಮಾಡಿದ್ರು ಮುನೇಗೌಡರು ಏನಿತ್ತು ಅವರ ಉದ್ದೇಶ ಕೊನೆಗೂ ಕೂಡ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಅಗತ್ಯ ಸೇವಾ ಕಾಯ್ದೆಯ ಸೆಕ್ಷನ್ 138 ಹಾಗೂ 80 ರ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ 50 ಲಕ್ಷ ಬದಲಾಗಿ ಬಡ್ಡಿ ಸಮೇತ 1 ಕೋಟಿ ರೂಪಾಯಿ ಹಣ ಕೊಡಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ ಮುನೇಗೌಡರಿಗೆ ಮುನೇಗೌಡರ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನು ಕೂಡ ಜಾರಿ ಮಾಡಲಾಗಿದೆ ನಾನ್ ಬೇಲೇಬಲ್ ವಾರೆಂಟ್ ಕೂಡ ಜಾರಿ ಆಗಿದೆ ಈ ಎಲ್ಲಾ ಅಂಶಗಳನ್ನು ಅಫಿಡವಿಟ್ ನಲ್ಲಿ ದಾಖಲು ಮಾಡಿಲ್ಲ ಮುನೇಗೌಡರು ಸತ್ಯಾಂಶವನ್ನ ಮರೆಮಾಚಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆ ಈ ರೀತಿ ಮಾಡಿದ್ರು ಕ್ರಿಮಿನಲ್ ಪ್ರಕರಣದ ಮಾಹಿತಿಯನ್ನೇ ಮುಚ್ಚಾಕ್ಬಿಟ್ಟು ಆ ಚುನಾವಣಾ ಆಯೋಗಕ್ಕೆ ದೋಖ ಮಾಡಿದ್ರ ಖಾತೆಯಲ್ಲಿ ಹಣ ಇಲ್ಲದೆ ಇರುವಂತ ಖಾತೆಗೆ ಚೆಕ್ ಕೊಟ್ಟುಬಿಟ್ಟು ಮೋಸ ಮಾಡಿದ್ರಲ್ಲ ರಾಜಾರೋಷವಾಗಿ ಚುನಾವಣೆಗೆ ನಿಂತ್ಕೊಂಡು ಬಿಟ್ರ ಹೇಗೆ ಈ ರೀತಿ ಆಗುತ್ತೆ ಹಾಗಾದ್ರೆ ಈಗ ಮುನೇಗೌಡರಿಗೆ ಸಂಕಷ್ಟ ಎದುರಾಗುತ್ತಾ ಭೂ ವ್ಯವಹಾರವನ್ನ ನಡೆಸ್ತಾರೆ ಮುನೇಗೌಡರು ಉದಯ್ ಜಿ ಶೆಟ್ಟಿ ಅನ್ನೋರ ಜೊತೆಗೆ
ಮೂರೆಕರೆ ಎರಡು ಗುಂಟೆ ಜಾಗವನ್ನ ಮಾರಾಟ ಮಾಡ್ತಾರೆ ಮಾರಾಟ ಮಾಡೋದಕ್ಕೆ 50 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನು ಪಡ್ಕೊಳ್ತಾರೆ ಆಮೇಲೆ ಪರಭಾರೆ ಮಾಡ್ಕೊಡೋದಿಲ್ಲ ಒಂದು ಲಾಯರ್ ನೋಟಿಸ್ ಕಳಿಸ್ತಾರೆ ಉದಯಜಿ ಶೆಟ್ಟಿ ಅವರು ಲಾಯರ್ ನೋಟಿಸ್ ಆದ್ಮೇಲೆ ವಾಪಸ್ ಹಣ ಕೊಡ್ತೀನಿ ಅಂತ ಹೇಳ್ತಾರೆ ಓಕೆ ಇದರ ಬಗ್ಗೆ ಸಂಪೂರ್ಣವಾಗಿ ಒಂದಷ್ಟು ವಿಚಾರಗಳನ್ನ ಮಾತನಾಡೋಣ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಚಂದನ್ ಶರ್ಮಾ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಂದನ್ ಈಗ ಎಂಥ ಕ್ರೂಷಿಯಲ್ ಪೀರಿಯಡ್ ಅಂದ್ರೆ ಮೂರು ಪಕ್ಷಗಳಿಗೂ ಕೂಡ ಚುನಾವಣೆಯಲ್ಲಿ ಗೆಲ್ಲೋದು ಎಂಥ ಟೈಮ್ ಅಲ್ಲಿ ಒಬ್ಬ ಅಭ್ಯರ್ಥಿಯಿಂದ ಏನಾದರೂ ಎಡವಟ್ಟಾದರೂ ಕೂಡ ಅದು ಇಡೀ ಪಕ್ಷಕ್ಕೆ ಡ್ಯಾಮೇಜ್ ತರುವಂತ ಸಾಧ್ಯತೆಗಳು ಕೂಡ ಇದೆ ಕರ್ನಾಟಕದಲ್ಲಿ ಈಗಿರುವಂತ ಪರಿಸ್ಥಿತಿಯಲ್ಲಿ ಅಂತದ್ರಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡರ ಮೇಲೆ ಕ್ರಿಮಿನಲ್ ಪ್ರಕರಣ ಇದ್ದರೂ ಕೂಡ ಅಫಿಡವಿಟ್ ನಲ್ಲಿ ಅದನ್ನ ನಮೂದು ಮಾಡಿಲ್ಲ ಸೋ ವಾಟ್ ನೆಕ್ಸ್ಟ್ यू आर अब्सोल्युटली राइट सिंधूरा ना जनप्रतिनिधि अथवा जन नायक बेहे मतना बहुत ट्रांसपरेन्सी बयसती बहुत दुड मट बद्धत ना एक्सपेक्टी बहुत मुख्यवागी याकागी रीतिया अफिडविट पब्लिक कंजम्पशन वेबसाइटली चुनाव आयोग अंतर्रे ಒಂದು ಟ್ರಾನ್ಸ್ಪರೆನ್ಸಿ ಇರಲಿ ಆ ವ್ಯಕ್ತಿಯ ಗುಣ ಏನು ಆ ವ್ಯಕ್ತಿಯ ಕ್ಯಾರೆಕ್ಟರ್ ಏನು ಆ ವ್ಯಕ್ತಿಯ ಕ್ರಿಮಿನಲ್ ರೆಕಾರ್ಡ್ಸ್ ಏನು ಆ ವ್ಯಕ್ತಿಯ ಹಿನ್ನೆಲೆ ಏನು ವ್ಯಕ್ತಿಯ ಆಸ್ತಿ ಎಷ್ಟು ಚಿನ್ನಾಭರಣ ಎಷ್ಟು ಏನು ಮಾಡ್ಕೊಂಡಿದ್ದ ಆ ವ್ಯಕ್ತಿ ಮೇಲೆ ಬೇರೆ ಏನಾದರೂ ಸಿವಿಲ್ ಕೇಸಸ್ ಗಳು ಕೂಡ ಇದ್ದಾವಾ ಇದೆಲ್ಲವನ್ನು ಕೂಡ ಜನ ಪರಾಮರ್ಶಿಸಿ ಪರಾಂಬರಿಸಿ ಈ ವ್ಯಕ್ತಿ ನಮಗೆ ಸೂಕ್ತವಾ ಅನ್ನುವ ನಿಟ್ಟಿನಲ್ಲಿ ಯೋಚಿಸಿ ಮತ ಹಾಕಬೇಕು ಅನ್ನುವ ಹಾದಿಯಲ್ಲೇನೆ ಈ ಟ್ರಾನ್ಸ್ಪರೆನ್ಸಿಯನ್ನು ಚುನಾವಣಾ ಆಯೋಗ ಮತ್ತು ನಮ್ಮ ಅನೇಕ ನಿಯಮಗಳು ತೆಗೆದುಕೊಂಡು ಬಂದಿರೋದು ಆದರೆ ಮುನೇಗೌಡರು ಇದರಲ್ಲಿ ಫ್ಯಾಟಲಿ ಮತ್ತು ಬ್ರೂಟಲಿ ಫೇಲ್ಯೂರ್ ಆಗಿದ್ದಾರೆ ಅನ್ನೋದು ಸುಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೀವಿಗಾಗ್ಲೇ ಪ್ರಕರಣ ಏನು ಅಂತ ಹೇಳ್ತಾ ಇದ್ರಿ ಲ್ಯಾಂಡ್ ಗೆ ಸಂಬಂಧಪಟ್ಟಂತೆ ಒಂದು ಡೀಲ್ ನಡೆದಿತ್ತು ಆದರೆ ಅದಾದ ನಂತರದಲ್ಲಿ ಅದು ಬೇರೆದ್ದೇ ಆದಂತ ಹಾದಿಯನ್ನ ಹಿಡಿತು ಇವರು ಮತ್ತೆ ನಾನು ದುಡ್ಡು ವಾಪಸ್ ಕೊಡ್ತೀನಿ ಅಂತ ಚೆಕ್ ಕೊಟ್ಟರು ಆ ಚೆಕ್ ಬೌನ್ಸ್ ಆಯಿತು ಜೀರೋ ಬ್ಯಾಲೆನ್ಸ್ ಇದ್ದಂತ ಅಕೌಂಟಿನ ಚೆಕ್ ಕೊಟ್ಟುಬಿಟ್ಟು ಅದು ಬೌನ್ಸ್ ಆಗೋಯಿತು ಉದಯ ಶೆಟ್ಟರು ಹೌಹಾರಿ ಹೋದರು ಬೆದರಿಬಿಟ್ರು ನಿಜಕ್ಕೂ ಕೂಡ ಅವರಿಗೆ ಆಶ್ಚರ್ಯ ಆಗೋಯಿತು ಅನ್ನೋದನ್ನ ನೀವು ಹೇಳ್ತಾ ಇದ್ರಿ ನಾನು ಇದೆ ಮುನೇಗೌಡರ ಒಂದಿಷ್ಟು ಕ್ರಿಮಿನಲ್ ಮತ್ತು ಸಿವಿಲ್ ಆಂಟಿಸಿಡೆಂಟ್ಸ್ ನ ಗಮನಿಸಿಕೊಂಡು ಬರ್ತಾ ಇದ್ದೆ ಬೇರೆ ಬೇರೆ ಕಡೆಗಳಲ್ಲಿ ಅದನ್ನ ತಗೊಂಡು ಬರ್ತಾ ಇದ್ದೆ ಮತ್ತು ಅವರ ಅಫಿಡವಿಟ್ ನಲ್ಲೂ ಕೂಡ ನೋಡ್ತಾ ಇದ್ದೆ ಅವರ ಮೇಲೆ ಇದೊಂದು ಕೇಸ್ ಮಾತ್ರ ಅಲ್ಲ ಅವರ ಮೇಲೆ ಐಪಿಸಿ 171 179 178 ಇಂದ ಹಿಡಿದು ಮತ್ತೆ ಬೇರೆ ಬೇರೆ ಪ್ರಕರಣಗಳು ಸುಮಾರು ಪ್ರಕರಣಗಳು ಅವರ ವಿರುದ್ಧ ಕಳೆದ ಹಲವು ವರ್ಷಗಳ ಹಿಂದೇನೆ ಜಾರಿಯಾಗಿರೋದನ್ನ ಮತ್ತು ಮೊಕದ್ದಮೆ ಹೂಡಲಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು ಈ ವಿಷಯದಲ್ಲಿ ಲೀಗಲಿ ಮತ್ತು ಟೆಕ್ನಿಕಲಿ ನಾವು ಮಾತನಾಡೋಣ ಸೊ ಇದು ಒಂದು ಲೀಗಲಿ ಅಂಡ್ ಟೆಕ್ನಿಕಲಿ ಎ ಚೆಕ್ ಬೌನ್ಸ್ ಕೇಸ್ ಇದು ನೆಗೋಷಿಯಬಲ್ ಇನ್ಸ್ಟ್ರುಮೆಂಟಲ್ ಆಕ್ಟ್ 1881 ಸೆಕ್ಷನ್ 138 ರ ಅಡಿಯಲ್ಲಿ ಬರುವ ಪ್ರಕರಣ ಇದು ಬಹಳ ಗಂಭೀರವಾದಂತಹ ಪ್ರಕರಣ ಇದು ಮೂವ್ ಮಾಡಿದ ಪಕ್ಷದಲ್ಲಿ ಎರಡು ವರ್ಷದವರೆಗೂ ಕೂಡ ಜೈಲು ಶಿಕ್ಷೆಯನ್ನ ಯಾರು ಬೇಕಾದರೂ ಕೂಡ ಅನುಭವಿಸಬಹುದು ಆತ ಜನಪ್ರತಿನಿಧಿಯೋ ಅಥವಾ ಆತ ಶಾಸಕನಾಗಬೇಕು ಅಂತ ನಿಂತುಕೊಂಡಿರುವ ಅಭ್ಯರ್ಥಿಯೋ ಇಟ್ ಡಸಂಟ್ ಮ್ಯಾಟರ್ ಅಟ್ ಆಲ್ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆಕ್ಟ್ ನಲ್ಲಿ ಪ್ರಾಮಿಸರಿ ನೋಟ್ ನ ಕೊಟ್ರೆ ಚೆಕ್ ಕೊಟ್ರೆ ಅಥವಾ ಟ್ರಾವೆಲರ್ಸ್ ಚೆಕ್ ಕೊಟ್ರೆ ಹೀಗೆ ನಾಲ್ಕು ಇನ್ಸ್ಟ್ರುಮೆಂಟ್ ಗಳು ಬರ್ತವೆ 1881 ಆಕ್ಟ್ ನ ಅಡಿಯಲ್ಲಿ ಯಾರು ಬೇಕಾದರೂ ಕೂಡ ಪ್ರಕರಣ ದಾಖಲು ಮಾಡಬಹುದು ಇಂಥದೊಂದು ಬಹಳ ಮೇಜರ್ ಪ್ರಕರಣವನ್ನ ಇವರು ಮುಚ್ಚಿಟ್ಟಿರೋದು ಅತ್ಯಂತ ಶಾಕಿಂಗ್ ಎರಡನೇ ವಿಷಯ ಇವರು ಇದನ್ನ ಮರೆಮಾಚುವ ನಿಟ್ಟಿನಲ್ಲಿ ಎಲೆಕ್ಟೋರಲ್ ವೋಟ್ ಗಳ ಬಗ್ಗೆ ಮಾತನಾಡುವಾಗ ನಾನ್ ಡಿಸ್ಕ್ಲೋಸರ್ ಆಫ್ ಕೇಸಸ್ ಅಥವಾ ನಾನ್ ಡಿಸ್ಕ್ಲೋಸರ್ ಆಫ್ ಎಲಿಮೆಂಟ್ಸ್ ಅಥವಾ ಸಬ್ಜೆಕ್ಟ್ ಅನ್ನುವ ವಿಷಯ ಬಂದಾಗ ಅದು ಆರ್ಪಿ ಆಕ್ಟ್ ಜನಪ್ರತಿನಿಧಿಗಳ ಕಾಯ್ದೆ 125 ಎ ಸಬ್ಸೆಕ್ಷನ್ 33 ಮತ್ತು 33 ಎ ಅಡಿಯಲ್ಲಿ ಆರು ತಿಂಗಳವರೆಗೂ ಕೂಡ ಶಿಕ್ಷೆಯನ್ನ ಇವರು ಅನುಭವಿಸಬೇಕಾಗುತ್ತೆ ಒಂದು ವೇಳೆ ಯಾರಾದರೂ ಕೋರ್ಟಿನ ಕದವನ್ನ ತಟ್ಟಿದ್ದಾರೆ ಇನ್ನೊಂದು ಕೂಡ ಆಗಬಹುದು ಇವರ ಮೇಲೆ ಕ್ರಿಮಿನಲ್ ಪ್ರೊಸೀಜರ್ ಗಳು ಅಂತ ಬರುವ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಗೆ ಯಾರು ಬೇಕಾದರೂ ಕೂಡ ಅಪ್ರೋಚ್ ಮಾಡಬಹುದು ಅದು 420 ಐಪಿಸಿ ವಂಚನೆ ಅಡಿಯಲ್ಲಿ ಆಗಿರಬಹುದು ಅಥವಾ 471 ಮತ್ತು 465 ಇಂಡಿಯನ್ ಪೀನಲ್ ಕೋಡ್ ಆಫ್ 1860 ಅಡಿಯಲ್ಲಿ ಆಗುವ ಫೋರ್ಜರಿ ಪ್ರಕರಣ ಆಗಿರಬಹುದು ಯಾರು ಬೇಕಾದರೂ ಕೂಡ ಪೊಲೀಸ್ ಸ್ಟೇಷನ್ ಗೆ ಕೂಡ ಅಪ್ರೋಚ್ ಮಾಡಬಹುದು ಆ ಸಂದರ್ಭದಲ್ಲಿ ಅವರು ಆ ಪ್ರಕರಣವನ್ನ ಪ್ರೂವ್ ಮಾಡುವಲ್ಲಿ ಯಶಸ್ವಿ ಆದರೆ ಯಾರು ದೂರು ಕೊಟ್ಟಿರ್ತಾರೆ 10 ವರ್ಷದವರೆಗೂ ಕಠಿಣ ಶಿಕ್ಷೆ ಇರುತ್ತೆ 10 ಇಯರ್ಸ್ ಆಫ್ ಇಂಪ್ರಿಸನ್ಮೆಂಟ್